ಕೋಲಾರ ರಾಮಯ್ಯಗೆ ಈಗ ಹೊಸ ಪೀಕಲಾಟ ಶುರುವಾಗಿದೆ ಕ್ಷೇತ್ರ ಘೋಷಣೆ ಬಳಿಕವೂ ಕೂಡ ಬಾದಾಮಿಯ ಜನ ಸುಮ್ಮನಾಗಿಲ್ಲ ನೀವು ಬಾದಾಮಿಯನ್ನ ಬಿಟ್ಟು ಹೋಗಬಾರದು ಅಂತ ಹೇಳಿ ಬಾದಾಮಿ ಕ್ಷೇತ್ರದ ಜನರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ನಾನು ಕೋಲಾರದಿಂದಲೇ ಸ್ಪರ್ಧೆಯನ್ನ ಮಾಡೋದು ಅಂತ ಹೇಳಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಆದರೂ ಕೂಡ ಬಾದಾಮಿ ಕ್ಷೇತ್ರದ ಜನ ಮಾತ್ರ ಸುಮ್ಮನಾಗಿಲ್ಲ ದಯವಿಟ್ಟು ಬಾದಾಮಿಯನ್ನ ಬಿಟ್ಟು ಹೋಗಬೇಡಿ ಬಾದಾಮಿಯಲ್ಲೇ ಮತ್ತೆ ಚುನಾವಣೆಗೆ ನೀವು ನಿಲ್ಲಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ಳಲಾಗಿದೆ ಬಾದಾಮಿ ಜನರಿಂದ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಒತ್ತಡ ಕೂಡ ಹೆಚ್ಚಾಗಿದೆ ಬಾದಾಮಿಯಿಂದ ಮೂರನೇ ಬಾರಿ ಬೆಂಗಳೂರಿಗೆ ಬೆಂಬಲಿಗರು ಬಂದಿದ್ದಾರೆ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಅಭಿಮಾನಿಗಳು ಹೇರ್ತಾ ಇದ್ದಾರೆ ಸಿದ್ದರಾಮಯ್ಯ ನಿವಾಸಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ನೀವು ಮತ್ತೆ ಚುನಾವಣೆಗೆಲ್ಲೇ ನಿಲ್ಲಬೇಕು ಬಾದಾಮಿಯಲ್ಲೇ ನಿಲ್ಲಬೇಕು ಅಂತ ಅವರ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅವರ ಅಭಿಮಾನಿಗಳು ಸಿದ್ದರಾಮಯ್ಯ ಅವರ ನಿವಾಸ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಸಕ್ಕೆ ಸಾವಿರಾರು ಜನ ಆಗಮಿಸಿ ತಮ್ಮ ಮನವಿಯನ್ನ ಮಾಡಿಕೊಳ್ಳತಾ ಇದ್ದಾರೆ ನಾವು ಶುಭ ಸಂಜೆ ವೇಳೆಯಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ರಾತ್ರಿನೇ ಬಂದಿರುವಂತಹ ಬಾದಾಮಿ ಕ್ಷೇತ್ರದ ಅವರ ಅಭಿಮಾನಿಗಳ ಸಂಖ್ಯೆಯನ್ನು ಗಮನಿಸ್ತಾ ಇದ್ದೀರಿ ತಮ್ಮ ಸ್ವಂತ ಗಾಡಿಯನ್ನ ಮಾಡ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಮನವಿಯನ್ನ ಮಾಡ್ಕೊತಾ ಇದ್ದಾರೆ ನೀವು ಬಾದಾಮಿಯಲ್ಲೇ ಮತ್ತೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಅವರು ಪೋಸ್ಟರ್ನೆಲ್ಲ ಇಟ್ಕೊಂಡು ಬಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ಕೋಲಾರದ ಕ್ಷೇತ್ರದಿಂದಲೇ ನಾನು ಸ್ಪರ್ಧೆಯನ್ನು ಮಾಡೋದು ಅಂತ ಹೇಳಿ ಕ್ಷೇತ್ರವನ್ನು ಕೂಡ ಘೋಷಣೆ ಮಾಡಲಾಗಿದೆ ಹಲವು ಬಾರಿ ಮೂರ್ನಾಲ್ಕು ಬಾರಿ ಕೋಲಾರಕ್ಕೂ ಕೂಡ ಅವರು ಭೇಟಿಯನ್ನು ಕೊಟ್ಟಿದ್ದನ್ನು ಗಮನಿಸಿದ್ವಿ ಆದರೆ ಈತ ಬಾದಾಮಿ ಕ್ಷೇತ್ರದ ಜನ ಮಾತ್ರ ನೀವು ಇಲ್ಲಿಂದಲೇ ನಿಲ್ಲಬೇಕು ಮತ್ತೆ ನೀವು ಬಾದಾಮಿಯಲ್ಲೇ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಶುಭ ಸಂಜೆ ವೇಳೆಯಲ್ಲಿ ಈಗ ನಾವು ಎಲ್ಲರೂ ಕೂಡಿ ಬೆಂಗಳೂರಿಗೆ ಸಿದ್ಧ ಸೇವರ ಈ ಮನವಿಗೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಗಮನಿಸಬೇಕು ಈಗಾಗಲೇ ಕ್ಷೇತ್ರ ಘೋಷಣೆ ಬಳಿಕವೂ ಕೂಡ ಬಾದಾಮಿ ಕ್ಷೇತ್ರದ ಜನ ಮಾತ್ರ ಸುಮ್ಮನಾಗಿಲ್ಲ ನೀವು ಬರಲೇಬೇಕು ಇಲ್ಲೇ ನಿಲ್ಲಬೇಕು ನೀವು ಚುನಾವಣೆಗೆ ಅನ್ನುವಂಥ ಮನವಿಯನ್ನು ಮಾಡ್ಕೋತಾ ಇದ್ದಾರೆ ನಾವು ಯಾವುದೇ ಅವರು ಬಂದು ಹೋಗೋದಕ್ಕೆ ದೂರ ಆಗುತ್ತೆ ಅಂತ ಒಂದು ಮಾತು ಕೂಡ ಬಂದಾಗ ಅಲ್ಲಿನ ಬಾದಾಮಿ ಕ್ಷೇತ್ರದ ಜನರು ಕೂಡ ಅವರ ಅಭಿಮಾನಿಗಳು ಒಂದು ಮಾತು ಹೇಳಿದರು ಅವರ ಖರ್ಚು ವೆಚ್ಚವನ್ನೆಲ್ಲ ನಾವೇ ನೋಡ್ಕೋತೀವಿ ನೀವು ಬಾದಾಮಿ ಕ್ಷೇತ್ರದಿಂದಲೇ ನಿಲ್ಲಬೇಕು ಅಂತ ಹೇಳಿ ಈಗ ಅವರ ನಿವಾಸಕ್ಕೂ ಬಂದು ಈಗ ಮನವಿಯನ್ನು ಮಾಡ್ಕೋತಾ ಇದ್ದಾರೆ ಬಾದಾಮಿ ಕ್ಷೇತ್ರದ ಜನತೆ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ